ಹಾಯ್ ನಮಸ್ತೆ ಸ್ನೇಹಿತರೆ, ನನ್ನ ಪ್ರೀತಿಯ ಕನ್ನಡದ ಬಂಧುಗಳೇ, ನಾನು ಇವತ್ತು ಬಂದಿದ್ದೀನಿ. ನೀವು ನೋಡ್ತಾ ಇದ್ರ ಇದುವೇ ಮರೀನಾ ವಾಕ್. ಈ ಮರೀನಾ ವಾಕ್ ನೋಡ್ತಾ ಇದ್ದೀರಲ್ಲ, ಇಡೀ ದುಬೈನಲ್ಲೇ ಇದು ಒಂದು ವಿಶ್ರಾಂತಿದ ತಾಣ, ಹಾಗೆ ಹೆಚ್ಚು ಟೂರಿಸಂ ಬರುವಂತಹ ಸ್ಥಳ. ಈ ಸ್ಥಳ ತುಂಬ ಸುಂದರವಾಗಿದ್ದು ಪಕ್ಕದಲ್ಲೇ ನೋಡ್ತಾ ಇದ್ದೀರಾ, ಅತಿ ಎತ್ತರ ಎತ್ತರವಾದ ಬಿಲ್ಡಿಂಗ್ಗಳು ಟವರ್ಗಳು ನಿರ್ಮಿತವಾಗಿದ್ದು ಸಮುದ್ರದ ಕಡೆಯಿಂದ ನೋಡಿದರೆ ಇದು ತುಂಬನೇ ಒಂದು ಪ್ರೇಮ್ ಥರ ಕಾಣುತ್ತೆ. ಹಾಗೆ ನೋಡ್ತಾ ಇದ್ದೀರಾ ನೀರೇ ಎಷ್ಟು ಕಲರ್ಫುಲ್ ಆಗಿದೆ. ಈ ನೇರಳೆ ಬಣ್ಣದಲ್ಲಿರುವಂತಹ ಪರ್ಪಲ್ ಕಲರ್ ಇರುವಂತಹ ಈ ನೀರಿನಲ್ಲಿ ತುಂಬ ತುಂಬ ಯಾಚ್ ಕ್ರೂಸ್ಗಳು ನಡೀತದೆ. ಈಗ ನೋಡ್ತಾ ಇದ್ದೀರಾ ಈ ಬಿಲ್ಡಿಂಗು, ಇದುವೇ ಹೋಟೆಲ್ಲು. ಹೋಟೆಲ್ಗಳು ಫೈವ್ ಸ್ಟಾರ್ ಹೋಟೆಲ್ಗಳು ತುಂಬ ಇದ್ದು ಈ ಫೈವ್ ಸ್ಟಾರ್ ಹೋಟೆಲ್ಗಳ ರಿಯಲಿ ಸುಮಾರು ಎಂ ಆರ್ ಕನ್ಸ್ಟ್ರಕ್ಷನ್ ಆಗಿದ್ದು ಎಂ ಆರ್ ನಿರ್ಮಿತವಾಗಿರುವಂಥ ಈ ಸ್ಥಳ ಒಟ್ಟು 7 ಎಕರೆಯಿಂದ ನಿರ್ಮಿತವಾಗಿದ್ದು 7 ಎಕರೆಗಳ ಸುತ್ತ ನೀವು ನೋಡ್ತಾ ಇದ್ದೀರಾ ಡೇಟ್ಸ್ ಟ್ರೀ ಇದ್ದು ಡೇಟ್ಸ್ ಟ್ರೀಗಳು ನಿಮ್ಮ ಪಕ್ಕದಲ್ಲಿ ದೊಡ್ಡದಾದ ಫುಟ್ಪಾತ್ ಥರ ವಾಕಿಂಗ್ ಮಾಡೋದಕ್ಕೆ ಹಾಗೂ ಜಾಗಿಂಗ್ ಮಾಡೋದಕ್ಕೋಸ್ಕರ ನಿರ್ಮಿಸಿದ್ದಾರೆ. ಇನ್ನು ನೋಡ್ತಾ ಇದ್ದೀರಾ ಈ ಬಿಲ್ಡಿಂಗ್ ಎಷ್ಟು ಟ್ವಿಸ್ಟ್ ಆಗಿದೆ. ಈ ಆರ್ಕಿಟೆಕ್ಚರ್ ನಿಜವಾಗಲೂ ತುಂಬ ಅದ್ಭುತವಾಗಿದ್ದು ವಿಧ ವಿಧವಾದ ರೀತಿಯಲ್ಲಿ ಡಿಫ್ರೆಂಟ್ ಆರ್ಕಿಟೆಕ್ಚರ್ ಸ್ಟೈಲ್ನಲ್ಲಿ ಈ ಬಿಲ್ಡಿಂಗ್ಗಳನ್ನ ನಿರ್ಮಿತ ಮಾಡಿದ್ದಾರೆ. ಎಮ್ ಆರ್ ಇದೆ, ಧಮಾಕ್ ಇದೆ, ಹಾಗೆ ಸುಮಾರು ಕಂಪನಿಗಳು ನಿರ್ಮಿತ ಮಾಡಿದ್ದು. ಇದರಲ್ಲಿ ಜಾಸ್ತಿ ಫಾರಿನರ್ಸ್ ವಾಸವಾಗಿರುವಂಥ ಸ್ಥಳ ಅದುವೇ ಮರೀನಾ ವಾಕ್. ನೀವು ನೋಡ್ತಾ ಇದ್ದೀರಾ ಈ ಮರೀನಾ ವಾಕ್ನ ಸುಂದರವಾದ ಪರ್ಪಲ್ ಕಲರ್ ವಾಟ್ರಲ್ಲಿ ಎಂತೆಂತಹ ಯಾಚ್ ಕ್ರೂಸ್ಗಳಿವೆ. ಯಾಚ್ ಕ್ರೂಸ್ಗಳು ಕೂಡ ಡಿಫ್ರೆಂಟ್ ಆಗಿದ್ದು ಡಿಫ್ರೆಂಟ್ ಸ್ಟೈಲಲ್ಲಿ ಒಂದು ಸ್ಮಾಲ್ ಚಿಕ್ಕ ಬೋಟ್ನಿಂದ ಹಿಡಿದು 100 ಅಡಿ ಎತ್ತರದವರೆಗೂ ನಿರ್ಮಿ ಯಾಚ್ ಕ್ರೂಸ್ಗಳಿವಿದೆ. ಯಾಚ್ ಕ್ರೂಸ್ನಲ್ಲಿ ಪ್ರಯಾಣಿಸೋದಕ್ಕೂ ಕೂಡ ರೇಟ್ಗಳು ಡಿಫ್ರೆಂಟ್ ಆಗಿದೆ. ಮತ್ತು ಈ ಯಾಚ್ ಕ್ರೂಸ್ಗಳು ತುಂಬ ಪ್ರೈವೇಟ್ಗಳಾಗಿದ್ದು ಪ್ರೈವೇಟ್ ಅಂದರೆ ದೊಡ್ಡ ದೊಡ್ಡ ಬಿಲಿಯನರ್ಸ್ಗಳು ಇಲ್ಲಿ ಖರೀದಿ ಮಾಡಿ ಅವರು ಬೇಕಾದ ಸಮಯದಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಲು ಈ ಸ್ಥಳಕ್ಕೆ ಬರ್ತಾರೆ. ಹಾಗೆ ಈ ಟೂರಿಸಂ ಸ್ಥಳ ಆಗಿರೋದ್ರಿಂದ ನೀವು ಬಾಡಿಗೆಗೆ ತೆಗೆದುಕೊಂಡು ನೀವು ಸುತ್ತ ಫಾಮ್ ಅಟ್ಲಾಂಟಿಸ್ ಹಾಗೆ ಏನು ದುಬಾಯ್ ಅಲ್ಲಿವರೆಗೂ ಕೂಡ ನೀವು ಹೊರಡ್ಬೋದು. ಆದರೆ ನೀವು ಇಲ್ಲಿಗೆ ಬರಬೇಕು ಅಂದರೆ ನೀವು ಸಂಜೆ 5 ಗಂಟೆ ನಂತರ ಬಂದರೆ ನೀವು ಕಲರ್ಫುಲ್ ಆಗಿರುವಂತಹ ಈ ರೀತಿಯ ಚಿತ್ರಣವನ್ನು ನೀವು ನೋಡ್ಬೋದು. ಈ ಬಿಲ್ಡಿಂಗ್ ನೋಡಿ ಎಷ್ಟು ಟ್ವಿಸ್ಟ್ ಆಗಿದೆ ಅಂದರೆ ನಿಜವಾಗಲೂ ಅದ್ಭುತ ಅನಿಸುತ್ತೆ. ಈ ಬಿಲ್ಡಿಂಗು ನೋಡ್ತಾ ಇದ್ರ ಇದು ಮ್ಯಾರಿಯಟ್ ಹೋಟೆಲ್ಲು. ಮ್ಯಾರಿಯಟ್ ಹೋಟೆಲ್ಲು ಸುಮಾರು ನಾಟ್ ಓನ್ಲಿ ಮ್ಯಾರಿಯಟ್ ಹೋಟೆಲ್ಲು ಡಿಫ್ರೆಂಟ್ ಎಲ್ಲ ರೀತಿಯ ಕಂಪನಿಗಳು ಹೋಟೆಲ್ ನಿರ್ಮಿಸಿದ್ದಾರೆ. ಹಾಗೆ ರೆಸಿಡೆನ್ಸಿಗಳು ಕೂಡ ಇದ್ದಾರೆ. ಇಲ್ಲಿ ನೀವು ಒಂದು ಅಪಾರ್ಟ್ಮೆಂಟ್ ನೀವು ತಗೋಬೇಕು ಅಂದರೆ ಸುಮಾರು 2 ಮಿಲಿಯನ್ ದಿರಹಾಮ್ನಷ್ಟು ಅದಕ್ಕಿಂತ ಮೇಲ್ಪಟ್ಟು ನೀವು ಖರೀದಿ ಮಾಡಬೇಕಾಗತ್ತೆ. ಹಾಗೆ ಹೋಟೆಲ್ ಅಪಾರ್ಟ್ಮೆಂಟ್ ಕೂಡ ಇರುತ್ತೆ. ನೀವು ನೋಡ್ತಾ ಇದ್ದೀರಾ ಇದುವೇ ಯಾಚ್ ಕ್ರೂಸ್ನ ನಾರ್ತ್ ಈಸ್ಟ್ ಸೈಡು ಈಸ್ಟ್ ಮರೀನಾ ಅಂತ. ಈಸ್ಟ್ ಮರೀನಾ ಒಂದೇ ಅಲ್ಲ, ಈಸ್ಟು ಸೌತು ನಾರ್ತು ವೆಸ್ಟು ಸುಮಾರು ಕಡೆ ಈ ಥರ ಗೇಟ್ ಮಾಡಿದ್ದಾರೆ. ಅಲ್ಲಲ್ಲಿ ಯಾಚ್ ಕ್ರೂಸ್ ನಿಲ್ಲಿಸೋದಕ್ಕೆ ಕೂಡ ಸ್ಥಳ ಮಾಡಿದ್ದಾರೆ, ಮತ್ತು ಜನಗಳು ಕೂಡ ಹತ್ಕೊಂಡು ಹೋಗೋದಕ್ಕೆ ಹಾಗೆ ಅಲ್ಲಿನ ಯಾಚ್ ಕ್ರೂಸ್ನಲ್ಲಿ ಎಂಜಾಯ್ ಮಾಡೋದಕ್ಕೋಸ್ಕರ ಗೇಟ್ಗಳನ್ನ ಮಾಡಿದ್ದಾರೆ. ನೀವು ನೋಡ್ತಾ ಇದ್ರ ಪರ್ಪಲ್ ಕಲರ್ ಇರುವಂಥ ವಾಟ್ರಲ್ಲಿ ದೋ ಕ್ರೂಸ್ ಕೂಡ ಬರ್ತಾ ಇದೆ. ದೋ ಕ್ರೂಸ್ನಲ್ಲಿ ಡಿನ್ನರ್ ಕ್ರೂಸ್ ಅಂತ ಮಾಡ್ತಾರೆ. ರಾತ್ರಿ 8 ಗಂಟೆಯಿಂದ ಸ್ಟಾರ್ಟ್ ಆಗಿ 10 ಗಂಟೆವರೆಗೂ ಕೂಡ ಯಾಚ್ ಕ್ರೂಸ್ನ ದೋ ಕ್ರೂಸ್ನಲ್ಲಿ ಪ್ರಯಾಣಿಸ್ಬೋದು. ಅದರಲ್ಲೂ ಸಹ ವಿಧ ವಿಧವಾದ 5-star ಲೆವೆಲ್ನಲ್ಲಿ ಊಟ ಲಕ್ಸುರಿಯಾದಂತಹ ಊಟ ಮತ್ತು ಪಾರ್ಟಿ ಬೇರೆ ಇನ್ನಿತರ ರೀತಿ ಎಲ್ಲ ರೀತಿಯ ಸೌಕರ್ಯ ಮಾಡಿರ್ತಾರೆ. ಇದೇ ಫುಟ್ಪಾತು, ಈ ಫುಟ್ಪಾತು ತುಂಬ ವಿರಳವಾಗಿದ್ದು ಅತಿ ಹೆಚ್ಚು ಜನ ವಾಕ್ ಮಾಡುವಂಥ ಸ್ಥಳ ಆಗಿರುತ್ತೆ. ಈ ವಿಶ್ರಾಂತಿ ತಗೊಳ್ಳೋ ಸ್ಥಳ ಕೂಡ ಅಲ್ಲಲ್ಲೇ ಬೆಂಚ್ಗಳು ಮಾಡಿದ್ದಾರೆ. ಹಾಗೆ ನೋಡ್ತಾ ಇದ್ದೀರಾ ಯಾಚ್ ಕ್ರೂಸು, ಇದು ತುಂಬಾ ಅದ್ಭುತ. ರಿಯಲಿ ಜನ ಹೋಗ್ತಾ ಇರೋದು ಕಾಣಿಸ್ತಾ ಇದೆ ನಿಮಗೆ. ಅವರವರ ಫ್ಯಾಮಿಲಿಗಳ ಜೊತೆ ಅವರ ಫ್ರೆಂಡ್ಸ್ಗಳ ಜೊತೆ ಹೋಗ್ತಾ ಇದ್ದಾರೆ. ನೀವು ಕೂಡ ನೀವು ಯಾವಾಗಾದರೂ ದುಬೈಗೆ ಬಂದರೆ ಅಥವಾ ಇಲ್ಲೇ ಇದ್ದರೆ ನಿಮ್ಮ ಒಂದು ದಿನ
ಮೀಸಲಾಗಿಟ್ಟು ಎಂಜಾಯ್ ಮಾಡೋದಕ್ಕೆ ಇಲ್ಲಿಗೆ ಬನ್ನಿ. ಇದರಲ್ಲಿ ಎಂಜಾಯ್ ಮಾಡೋದೊಂದೇ, ಯಾಚ್ ಕ್ರೂಸಲ್ಲಿ ಎಂಜಾಯ್ ಮಾಡೋದೊಂದೇ ಅಲ್ಲ, ಪಕ್ಕದಲ್ಲಿ ಇರುವಂಥ ರೆಸ್ಟೋರೆಂಟ್ಗಳಾಗಲಿ ಎಲ್ಲ ಗ್ಲೋಬಲ್ ರೆಸ್ಟೋರೆಂಟ್ಸ್ಗಳಿವೆ. ಗ್ಲೋಬಲ್ ಮನ್ ಅಂದರೆ ಇಟಾಲಿಯನ್, ಅಮೇರಿಕನ್, ಆಸ್ಟ್ರೇಲಿಯನ್, ನೈಜೀರಿಯನ್, ಡಿಫ್ರೆಂಟ್ ಡಿಫ್ರೆಂಟ್ ಎಲ್ಲ ರೀತಿಯ ಫುಡ್ಗಳು ಇಲ್ಲಿ ಸಿಗುತ್ತೆ. ಜಪಾನ್ ಸ್ಟೈಲ್ ಸಿಗುತ್ತೆ. ನೀವು ನೋಡ್ತಾ ಇದ್ದೀರಾ, ಇದುವೇ ಒಂದು ಮೇರ್ಮೈಡ್ನ ಪಾರ್ಕು. ಈ ಮೇರ್ಮೈಡ್ ಪಾರ್ಕ್ನಲ್ಲಿ ಎಷ್ಟು ಸುಂದರವಾಗಿ ಕಪ್ಪೆ ಚಿಪ್ಪಿನಂತಹ ಸಿಂಹಾಸನ ಮಾಡಿದ್ದಾರೆ, ಅಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ತುಂಬ ಸುಂದರವಾಗಿದ್ದು ಇಲ್ಲಿ ನಿಮ್ಮ ನಿಮಗೆ ಅದರ ಒಳಗಡೆ ಕೂತ್ಕೊಂಡು ನಿಮ್ಮ ಫೋಟೋ ತೆಗೆಸ್ಕೊಳ್ಳಿ, ತೆಗೆಸ್ಕೊಂಡ್ರೆ ತುಂಬ ತುಂಬ ರಿಯಲಿ ಅಮೇಝಿಂಗ್ ಅಂತ ಹೇಳ್ಬೋದು. ನೀವು ನೋಡ್ತಾ ಇದ್ದೀರಾ, ಈ ಹೋಟೆಲ್ ಅಪಾರ್ಟ್ಮೆಂಟ್ಸಲ್ಲಿ ನೀವು ಬಂದು ಇಲ್ಲೇ ಉಳ್ಕೊಂಡು ಅದರ ಸುಂದರವಾದ ವ್ಯೂಸ್ನ ನೋಡ್ಬೋದು. ನೋಡಿ ನೀವು ಎಂಜಾಯ್ ಮಾಡಿ. ಹಾಗೆ ನೀವು ಎಲ್ಲೇ ಹೋದ್ರೂ ಈ ಈ ಸ್ಥಳನ, ಈ ದುಬೈ ಮರೀನಾ ವಾಕ್ ಅಂತೂ ನೀವು ಮರೆಯೋಕ್ಕೆ ಆಗೋದಿಲ್ಲ, ಆ ರೀತಿ ಇರುತ್ತೆ. ಮತ್ತು ನೀವು ಕೂಡ ನಿಮ್ಮ ಹತ್ರ ಹಣ ಇದ್ದರೆ ಖರೀದಿ ಕೂಡ ಮಾಡ್ಬೋದು. ಇದು ನೋಡಿ, ಸ್ಪಿನ್ನಿ ಸೂಪರ್ ಮಾರ್ಕೆಟ್ ಇದೆ. ಈ ಸ್ಪಿನ್ನಿ ಸೂಪರ್ ಮಾರ್ಕೆಟು ಹೈಫೈ ಸೂಪರ್ ಮಾರ್ಕೆಟು, ತುಂಬ ಆಕರ್ಷಣೀಯವಾಗಿದೆ. ಎಲ್ಲ ರೀತಿಯ ಫುಡ್ಡು ಕೂಡ ನಿಮಗೆ ಇಲ್ಲಿ ಅಕ್ಕಪಕ್ಕದಲ್ಲಿ ಉಳಿಸ್ಕೊಂಡಿರುವಂಥವರು ಖರೀದಿ ಮಾಡ್ಬೋದು. ಮತ್ತು ಈ ಮರೀನಾ ವಾಕ್ ನೋಡಿ, ಅಂದರೆ ಸ್ಟ್ರೈಟಾಗಿ ಮಾಡಿಲ್ಲ ಈ ಜಾಗನ, ಅಂದರೆ ವಾಕಿಂಗ್ ಮಾಡೋದಕ್ಕೆ ಸ್ಟೈಲಾಗಿ ನಿರ್ಮಿಸಿದ್ದಾರೆ. ನೀವು ನೋಡ್ತಾ ಇದ್ರೆ ಪಕ್ಕದಲ್ಲಿ ಯಾಚ್ ಕ್ರೂಸ್ ಕೂಡ ಇದೆ. ನೀವು ಯಾವಾಗಾದರೂ ಬಂದರೆ ಈ ಜಾಗನ ಎಂಜಾಯ್ ಮಾಡಿ ಸಂಜೆ 6 ಗಂಟೆ ನಂತರ ಬನ್ನಿ. ಆದರೆ ಸ್ವಲ್ಪ ದುಡ್ಡು ಬೇಕೇ ಬೇಕಾಗುತ್ತೆ, ಅಂದರೆ ನೀವು ಎಂಜಾಯ್ ಮಾಡಬೇಕು ಅಂತ ಫ್ರೀ ಅಂತೂ ಆಗೋದೇ ಇಲ್ಲ. ನೀವು ಸ್ನೇಹಿತರ ಜೊತೆ ಬನ್ನಿ, ಎಂಜಾಯ್ ಮಾಡಿ. ಓಕೆ, ಹಾಗೆ ಇದರಲ್ಲೇ ಪಕ್ಕದಲ್ಲೇ ನಿಮಗೆ ಮರೀನಾ ಮಾಲ್ ಕೂಡ ಇದೆ. ನೀವು ಮರೀನಾ ಮಾಲ್ ಕೂಡ ವಿಸಿಟ್ ಮಾಡ್ಬೋದು. ಅಲ್ಲಿ ಕೂಡ ಎಲ್ಲ ರೀತಿಯಂಥ ನಿಮಗೆ ಸೌಕರ್ಯಗಳು ಮಾಡಿದ್ದಾರೆ. ನೀವು ಪಾರ್ಕಿಂಗ್ ಕೂಡ ಫೆಸಿಲಿಟಿ ಇರುತ್ತೆ. ನೀವು ಯಾವಾಗಾದರೂ ಬರೋದು ಅಂದರೆ ನೀವು ಭಾನುವಾರ ಬಂದರೆ ಭಾನುವಾರ ಪಾರ್ಕಿಂಗ್ ಫ್ರೀ ಇರುತ್ತೆ ನಿಮಗೆ ಈ ಸುತ್ತಮುತ್ತ ಸ್ಥಳದಲ್ಲಿ. ನೀವು ಹಾಗೆ ಟ್ಯಾಕ್ಸಿನಲ್ಲಿ ಕೂಡ ಬರ್ಬೋದು, ಟ್ಯಾಕ್ಸಿನಲ್ಲಿ ಕೂಡ ಬಂದು ಎಂಜಾಯ್ ಮಾಡ್ಬೋದು. ನೋಡಿ ಸ್ನೇಹಿತರೆ, ನೀವು ಈ ಗ್ಲೋಬಲ್ ರೆಸ್ಟೋರೆಂಟು, ಗ್ಲೋಬಲ್ ಹೋಟೆಲ್ಸು, ಹಾಗೆ ಇಲ್ಲಿರುವಂತಹ ಸುಂದರ ತಾಣವನ್ನು ನೀವು ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಬೆಸ್ಟ್ ಆಫ್ ಲೈಫ್ ಫ್ರೆಂಡ್ಸ್. ಈ ನೋಡ್ತಾ ಇದ್ದೀರಾ, ಇದು ಮರ್ಸಾ ವಿಲೇಜ್ ಅಂತ, ಅದರ ಪಕ್ಕದಲ್ಲೇ ಇದೆ. ಈ ಮರೀನಾ ವಾಕ್ನ ಪಕ್ಕದಲ್ಲೇ ಇರುವಂಥ ಸ್ಥಳ ಇದು. ನೋಡ್ತಾ ಇದ್ದೀರಾ, ಇದು MR ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಿದೆ, ಅದು ಮರೀನಾ ಮಾಲ್ನ ಕನ್ಸ್ಟ್ರಕ್ಷನ್ನು. ಹಾಗೆ ಇದ ಎಡಗಡೆ ಬಂದರೆ ಇದು ರ್ಯಾಡಿಷನ್ ಬ್ಲೂ ಹೋಟೆಲು. ಹಾಗೆ ಸುಮಾರು ಒಂದಲ್ಲ ಸುಮಾರು ಸಾವಿರಾರು ರೆಸ್ಟೋರೆಂಟ್ಗಳಿದೆ. ಇವಾಗ ನೀವು ಎಂಜಾಯ್ ಮಾಡಬೇಕು ಅಂದರೆ ನೀವು ಖಂಡಿತ ಮರೀನಾ ವಾಕ್ಗೆ ಬನ್ನಿ, ಎಂಜಾಯ್ ಮಾಡಿ. ಸುಂದರವಾದ ಸ್ಥಳನ ನೋಡೋದನ್ನ ಮರಿಬೇಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.